ಎಂತ ಒಳ್ಳೆ ಹಾಡು ಅಲ್ವಾ ಸ್ನೇಹಿತರೆ. ಎಸ್ ಜಾನಕಮ್ಮನವರು ಹಾಡಿದ್ದಾರೆ ಗಣೇಶನ ಮದುವೆ ಸಿನಿಮಾದ್ದು. ಆ ಹಾಡಿನ ಸಂದರ್ಭಕ್ಕೂ ನನ್ನ ಬದುಕಿಗೂ ಸ್ವಲ್ಪ ತಾಳಮೇಳ ಇದೆ ಮೇಡಮ್. ಖಂಡಿತ ಹೌದು. ಅದರಲ್ಲಿ ಅನಂತ್ನಾಗ್ ಅವರ ಪಾತ್ರ, ಗಣೇಶನ ಪಾತ್ರ, ನಿಮ್ಮ ಅಭಿಮಾನಿ, ನಿಮ್ಮ ಧ್ವನಿ ಅಭಿಮಾನಿ ಆಗಿರ್ತಾರೆ. ನೀವು ಹಾಡು ಅವ್ರು ಯಾರು ಅಂತಲೂ ಗೊತ್ತಿರಲ್ಲ, ಕಥೆನೇ ಆಗಿದೆಯಲ್ಲ. ಆದರೆ ಆ ಹಾಡು ಬಂದಾಗ ಅವ್ರು ಖುಷಿಯಾಗುತ್ತೆ. ಕರೆಕ್ಟಾಗಿ ಅಲಾರಾಮ್ ಇಟ್ಕೊಂಡು ಕೇಳುವಂಥ ಒಂದು ಒಳ್ಳೆ ದೃಶ್ಯ ನಮ್ಮ ಪಣಿರಾಮಚಂದ್ರ ಸರ್ ಮಾಡಿದ್ದಾರೆ. ಆ ಥರ ನಾವು ಕೂಡ ಮೇಡಮ್ ಅವರ ದೊಡ್ಡ ಅಭಿಮಾನಿಗಳು. ಅಲ್ಲಿ ಅವರು ಆದಿಲಕ್ಷ್ಮಿ ಅವರ ಅಭಿಮಾನಿ ಆಗಿರ್ತಾರೆ, ನಾನು ವಿನಯಾಪ್ರಸಾದ್ ಮೇಡಮ್ ಅವರ ಅಭಿಮಾನಿ. ಆ ಹಾಡು ಸ್ನೇಹಿತರೆ, ನಾನು ಆ ಸಿನಿಮಾ ನೋಡಿದಾಗ, ಗಣೇಶನ ಮದುವೆ ನೋಡಿದಾಗ, ನಾನು ಬಹುಶಃ ಅವಾಗ ಹೈಸ್ಕೂಲ್ ಹುಡುಗ, ನಮ್ಮ ಮನೆ ಪುಟ್ಟ ಮನೆ, ಒಂದು ಪುಟ್ಟ ಹೆಂಚಿನ ಮನೆಯಲ್ಲಿ ನಮ್ಮ ತಾಯಿ ಹೂ ಕಟ್ತಿರ್ಬೇಕಾದ್ರೆ ಆ ಟಿ ವಿಲಿ ಬರೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಲಿ, ನಾವು ಭಾಳ ಕುತೂಹಲದ ಕಣ್ಣಿಂದ ನೋಡ್ತಿದ್ವಿ. ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ ನಾವು ಇಂತಹ ಅದ್ಭುತ ಕಲಾವಿದರನ್ನ ನಮ್ಮ ಜೀವಮಾನದಲ್ಲಿ ನಾವು ಒಂದ್ಸಲ ಭೇಟಿ ಆಗ್ತೀವಿ, ಇರುತ್ತೆ, ನಾವು ಮಾತುಕತೆ ನಡೆಸ್ತೀವಿ ಅಂತ. ಅಂತಹ ಒಂದು ಸುಸಂದರ್ಭ ಇವತ್ತು ನಮಗೆ ಒದಗಿ ಬಂದಿದೆ. ನೋಡಿ, ನಾನು ಭಾಳ ಭಾವುಕನಾಗಿ ಮಾತಾಡ್ತೇನೆ ಸ್ನೇಹಿತರೆ. ನೂರಾರು ಸಿನಿಮಾಗಳು ಕನ್ನಡ ಮಾತ್ರ ಅಲ್ಲ ಸ್ನೇಹಿತರೆ, ಮಲಯಾಳಂ, ತಮಿಳು, ತೆಲುಗು, ತುಳು, ಪಂಚಭಾಷಾ ಕಲಾವಿದರು ನಮ್ಮ ವಿನಯಪ್ರಸಾದ್ ಅವರು, ಸಾವಿರಾರು ಸಂಚಿಕೆಗಳ ಧಾರಾವಾಹಿಗಳು. ಎಷ್ಟು ಸಾವಿರ ಅಂತ ಹೇಳಿ ನೋಡಿ, ಪಾರು ಸಿರಿಯಲ್ಲೇ ಸಾವಿರ ಸಂಚಿಕೆ ಆಯಿತು ಅಂತ ಇವ್ರಿಗೊಂದು ಮೆಮೆಂಟನ್ನು ಕೊಟ್ಟಿದ್ದಾರೆ. ಸಾವಿರಾರು ಸಂಚಿಕೆಗಳ ಧಾರಾವಾಹಿಗಳು. ಆಮೇಲೆ ಇನ್ನೊಂದು ಭಾಳ ನೆನಪಿದೆ ನನಗೆ, ಒಂದು ಆ್ಯಂಕರಿಂಗ್ ತಾವು ಮಾಡಿದ್ರು, ನಿರೂಪಣೆ ಮಾಡಿದ್ರಿ, ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಾವು ಒಂದು 10 ವರ್ಷ ಕಷ್ಟಪಟ್ಟರು ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಎಸ್ ಪಿ ಬಿ ಅವರ ಎದೆ ತುಂಬಿ ಹಾಡುವೆನೋ ಕಾರ್ಯಕ್ರಮ ಅವಾಗ ಬೇರೆ ಫಾರ್ಮೆಟಲ್ಲಿ ಬರ್ತಿತ್ತು. ಸರ್ ಬರೀ ಹಾಡ್ತಿದ್ರು, ಅವಾಗ ಅದಕ್ಕೊಂದು ಬೇರೆ ವ್ಯವಸ್ಥೆ ಇರಲಿಲ್ಲ, ಅವರೇ ಸರ್ರೇ ಹಾಡೋರು ಎಸ್ ಪಿ ಬಿ ಸರ್. ಆಗ ಇವರು ಸೊಸೆ ತಂದ ಸೌಭಾಗ್ಯ ಸಿನಿಮಾಕ್ಕೆ ಅದರಲ್ಲಿ 5 ಹಾಡಿರ್ಬೇಕಾ 6 ಹಾಡಿರ್ಬೇಕಾ ಅನ್ನೋದೊಂದು ಚರ್ಚೆ ಆ ಸಂಗೀತ ನಿರ್ದೇಶಕರು ಮತ್ತು ನಿರ್ದೇಶಕರು ಮಾಡ್ತಾರೆ. ನಿರ್ದೇಶಕರು 6 ಇರಲಿ ಅಂತ, ಸಂಗೀತ ನಿರ್ದೇಶಕರಿಲ್ಲ, 5ೇ ಸಾಕು ಅಂತ. ಅವಾಗ 6 ಇರಲಿ ಅಂತ ಹೇಳಿ ಆವಾಗ ಹುಟ್ಟಿದ್ದು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ ಅನ್ನೋದನ್ನು ಅಮ್ಮ ಮೇಡಮ್ ಅವರು ಬಹಳ ಅದ್ಭುತವಾಗಿ ಅದನ್ನು ವಿವರಿಸಿದ್ರು. ಆಮೇಲೆ ಎಸ್ ಪಿ ಬಿ ಸರ್ ಅಥವಾ ಆ ತಂಡದವರು ಅದನ್ನು ಹಾಡಿದ್ರು ಅದು ಆನಂತರ. ಅದು ಅಂದರೆ ಎದೆ ತುಂಬಿ ಹಾಡುವೆನು, ಆ ರೀತಿಯ ಸಾವಿರಾರು ಸಂಚಿಕೆಗಳ ನಿರೂಪಣೆ ಅಂದರೆ ಪ್ರೋಗ್ರಾಮ್ ಆ್ಯಂಕರಿಂಗ್ ಮಾಡಿದರು. ವೇದಿಕೆಗಳು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಮ್ಯೂಸಿಕಲ್ ನೈಟ್ಸ್ ಕಾರ್ಯಕ್ರಮದಿಂದ ಹಿಡಿದು ಅನೇಕ ಕಾರ್ಯಕ್ರಮಗಳು, ರಾಜ್ಯೋತ್ಸವದ ಕಾರ್ಯಕ್ರಮಗಳು ಇತ್ಯಾದಿ ಅನೇಕ ಕಾರ್ಯಕ್ರಮಗಳಿಗೆ ನಿರೂಪಣೆ. ಓ ಮೈ ಗಾಡ್, ಜಾಹೀರಾತು, ಇನ್ನೂ ಏನೇನು ಹೇಳಿ ಸ್ನೇಹಿತರೆ. ನಾನು ಸಿನಿಮಾ, ಮೊದಲು ರಂಗಭೂಮಿ, ಸಿನಿಮಾ, ಕಿರುತೆರೆ, ವೇದಿಕೆ ಕಾರ್ಯಕ್ರಮಗಳು, ಜಾಹೀರಾತು, ಬಹುಶಃ ಈಗ ಮುಂದೆ ಬರ್ತೇವೆ ಅನೇಕ ವೆಬ್ ಸೀರೀಸ್ಗಳಲ್ಲೂ ಅಮ್ಮ ಮಾಡ್ತಿರ್ಬೇಕು ಅಂತ ನನಗನ್ಸುತ್ತೆ. ಸುಮಾರು 35 ವರ್ಷಗಳಿಂದ ಇಲ್ಲಿಯವರೆಗೂ ಅದೇ ಚಾರ್ಮನ್ನು ಉಳಿಸ್ಕೊಂಡಿರುವಂತಹ, ವಯಸ್ಸಾದಷ್ಟು ಅವರ ವಯಸ್ಸು ಕಮ್ಮಿ ಆಗುತ್ತಿರುವಂತಹ ಏಕೈಕ ನಟರು, ನಟಿ ಯಾರನ್ನ ಕನ್ನಡದಲ್ಲಿದ್ರೆ ಅದು ನಮ್ಮ ವಿನಯಪ್ರಸಾದ್ ಮೇಡಮ್. ನಾವಂತ ಅವ್ರು ಭಾಳ ದೊಡ್ಡ ಅಭಿಮಾನಿ, ಎಷ್ಟು ಚೆನ್ನಾಗಿ ನಗ್ತಾರೆ ಮೇಡಮ್. ಅವ್ರದ್ದೊಂದು ಭಾಳ ಒಳ್ಳೆ ದೃಶ್ಯ ನಂಗೆ ಭಾಳ ಇಷ್ಟ, ಯಾವುದರಲ್ಲಿ ಗೌಡಿ ಗಣೇಶದಲ್ಲಿ ಅವರು ಲಂಬೋದರ ನೋಡಿದ ತಕ್ಷಣ ಆ ರೋಗಿಗೆ ಒಂದು ಹಾಲು ಕುಡಿಸ್ತಿರ್ತಾರೆ, ಅವರು ಹಾಲನ್ನು ಬಿಸಾಕ್ಬಿಟ್ಟು ಓಡೋಗ್ಬಿಡ್ತಾರೆ. ಅಷ್ಟು ಲವಲೋಕಿ ಮೇಡಮ್, ಲಂಬುಡಿಯರ್ ಅಂದ್ಕೊಂಡು ಓಡೋಗ್ಬಿಡ್ತಾರೆ ಮೇಡಮ್. ಅದೇ ಎನರ್ಜಿ ಮೇಡಮ್ ಈಗಲೂ ಇದೆ. ಸೊ ಅವ್ರಿಗೆ, ನಿಮ್ಮೆಲ್ಲರೂ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಸುದೀರ್ಘವಾಗಿ ಅವ್ರ ಜೊತೆ ಸಮಯ ಕೊಟ್ಟು ಅವರ ಬದುಕಿನ ಒಂದು ಹಂತವನ್ನು ದಾಖಲಿಸಿದ್ದಾರೆ. ಆ ಕಾರಣಕ್ಕೆ ನಾನು ಅವ್ರಿಗೆ ಭಾಳ ಧನ್ಯವಾದ ಹೇಳ್ತೀನಿ. ಇನ್ನು ದೊಡ್ಡ ಜರ್ನಿ ಇದೆ ಮೇಡಮ್ದು. ನನಗನ್ಸುತ್ತೆ ಬರೀ ಫಸ್ಟ್ ಹಾಫ್ ಮಾತ್ರ ಅವರು ಮುಗಿಸಿರೋದು ಬದುಕಲ್ಲಿ, ಇನ್ನೊಂದು ದೊಡ್ಡ ಫಸ್ಟ್ ಹಾಫ್ ಇದೆ. ನಮ್ಮಂಥ ಪುಟ್ಟ ಹುಡುಗರಿಗೆ ಮಾರ್ಗದರ್ಶನ ಆಗಲಿ, ಬೆಳೆಯೋ ಕಲಾವಿದರಿಗೆ ಮಾರ್ಗದರ್ಶನ ಆಗಲಿ ಅಂತ ಕೇಳ್ಕೊತೀನಿ. ಅವರ ಬದುಕಿನಿಂದ ಕಲಾವಿದರು ಮಾತ್ರ ಅಲ್ಲ, ಬದುಕಬೇಕು, ಚೆನ್ನಾಗಿ ಬದುಕಬೇಕು ಅಂತ ಅಂದುಕೊಳ್ಳುವ ಪ್ರತಿಯೊಬ್ಬರಿಗೂ ಪಾಠ ಇದೆ. ಹಾಗಾಗಿ ಎಲ್ಲರೂ ಈ ಸರಣಿ ನೋಡಿ ಅಂತೀನಿ. ಅಮ್ಮ, ನಿಮ್ಮ ಅಭಿಮಾನಿಗಳಿಗೊಂದು ಒಳ್ಳೆ ಮಾತು ಹೇಳಿ ಅಂತ ಈ ಸಂದರ್ಭದಲ್ಲಿ ನನ್ನ ಮನವಿ. ಅಮ್ಮ, ನಮಗೆಲ್ಲರಿಗೂ ಪೂಜನೀಯರಾದಂಥ, ನಾವೆಲ್ಲರೂ ಆರಾಧಿಸುವಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ, ಅಭಿಮಾನಿ ದೇವರುಗಳು ಅಂತ. ನೀವೆಲ್ಲರೂ ಕಲಾವಿದರಿಗೆ ದೇವರ ಸಮಾನ. ನಾನು ಈ ಸಂದರ್ಭದಲ್ಲಿ ಪುನೀತ್ ಅವರನ್ನು ತುಂಬ ನೆನಪಿಸ್ಕೊಳ್ತಾ, ಅವರನ್ನು ಮನಸ್ಸಿನಲ್ಲಿಟ್ಕೊಂಡು ಎಲ್ಲ ಅಭಿಮಾನಿಗಳಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೀನಿ. ಹಾಗೆ ಕಲೆಗೆ ನಿರಂತರವಾಗಿ ಪ್ರೋತ್ಸಾಹ ನಿಮ್ಮ ಮೂಲಕ ಅರ್ಪಣೆ ಆಗ್ತಾ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಕಲೆಯ ದೇಗುಲವನ್ನು ಕಟ್ಟಿದಂಥವರು ನೀವೆಲ್ಲ, ದೇಗುಲಕ್ಕೆ ಪೂಜೆಗಾಗಿ ನಿತ್ಯ ಬರುವಂಥವರು ನೀವೆಲ್ಲ, ನಿಮಗೆ ಯಾವಾಗಲೂ ಕೂಡ ಆ ಕಲಾ ದೇವತೆಯ ಪ್ರಸನ್ನತೆ ಯಾವಾಗಲೂ ನಿಮಗೆ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ.